ಮೋದಿಗೆ ಪವನ್ ಸಪೋರ್ಟ್ ಆಂಧ್ರದಲ್ಲಿ ಬಿರುಗಾಳಿ ಬಾಬುಗೆ ಟಕ್ಕರ್ ಜಗನ್ ಸೋಲ್ಸೋಕೆ ಅಮಿತ್ ಶಾ ಪ್ಲಾನ್ ಮೋದಿ ಪ್ಲಸ್ ಪವನ್ ಒಂದಾದರೆ ನಡೆಯುತ್ತಾ ಮ್ಯಾಜಿಕ್ ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ತಿಂಗಳು ಮಾತ್ರ ಬಾಕಿ ಇದೆ ತಿಂಗಳು ಮೀನ್ಸ್ ತಿಂಗಳು ಕಾಲ ಬಾಕಿ ಇದೆ ಒಂಬತ್ತರಿಂದ ಹತ್ತು ತಿಂಗಳು ಮಾತ್ರ ಟೈಮ್ ಇದೆ ಈ ನಡುವೆ ಬಿಜೆಪಿ ಮಿತ್ರ ಪಕ್ಷಗಳು ಅಂದರೆ ಎನ್ ಡಿ ಎ ಮೈತ್ರಿಕೂಟ ತಮ್ಮ ಪಕ್ಷಗಳ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ ಸ್ಟ್ರಾಂಗ್ ಆಗಿ ತಮ್ಮ ಹಳೆಯ ಮಿತ್ರರನ್ನು ಶತ್ರುಗಳನ್ನು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಎನ್ ಡಿ ಎ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಇದೆ ಇದು ಯು ಪಿ ಎ ಕೂಡ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಅಂದರೆ ಬಿ ಜೆ ಪಿ ವಿರೋಧಿ ಪಕ್ಷಗಳು ಕೂಡ ಒಂದಾಗ್ತಿದ್ದಾವೆ ಈ ನಡುವೆ ಆಂಧ್ರ ರಾಜಕಾರಣದಲ್ಲಿ ಹೊಸ ಸಮೀಕರಣ ಈ ಬಾರಿ ಸಾಕಷ್ಟು ಚರ್ಚೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂದರೆ ಜಗನ್ ಸ್ಟ್ರಾಂಗ್ ಪಾರ್ಟಿಯಲ್ಲಿ ವೈ ಎಸ್ ಆರ್ ಸಿ ಪಿ ಜಗನ್ ಮೋಹನ್ ರೆಡ್ಡಿ ಸಿ ಎಮ್ ಆಗಿದ್ದಾರೆ ಆಂಧ್ರದಲ್ಲಿ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ವಿಪಕ್ಷದಲ್ಲಿದ್ದಾರೆ ಆದರೂ ಕೂಡ ಜನಸೇನಾ ಅಧ್ಯಕ್ಷ ಹಾಗೂ ನಟ ಪವನ್ ಕಲ್ಯಾಣ್ ಈ ಬಾರಿ ಏನಾದರೂ ಮ್ಯಾಜಿಕ್ ಮಾಡ್ತಾರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಆಂಧ್ರದಲ್ಲಿ ವರಾಹಿ ವಿಜಯ ಯಾತ್ರೆಯನ್ನು ಭರ್ಜರಿಯಾಗಿ ಶುರು ಮಾಡಿದ್ದಾರೆ ಒಂದು ತಿಂಗಳಾಯಿತು ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈ ನಡುವೆ ಇತ್ತೀಚೆಗಷ್ಟೇ ಆಂಧ್ರ ಸಿ ಎಂ ಜಗನ್ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿದ್ದರು ಮತ್ತೊಂದು ಕಡೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಕೂಡ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು ಇಬ್ಬರ ಭೇಟಿ ಆದಾಗಲೂ ಕೂಡ ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು ಬಹುಶಃ ಮೈತ್ರಿ ಮಾತುಕತೆ ಆಗಬಹುದಾ ಟಿ ಡಿ ಪಿ ಜೊತೆ ಆಗುತ್ತಾ ಜಗನ್ ಜೊತೆ ಆಗುತ್ತಾ ಏನಾಗಬಹುದು ಅಂತ ಆದರೆ ಈಗ ಏನು ಮಂಗಳವಾರ ಸಭೆ ನಡೀತಾ ಇದೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಭೆ ಆ ಸಭೆಗೆ ಜನಸೇನಾ ಅಧ್ಯಕ್ಷ ಪವನ್ ಕಲ್ಯಾಣ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಜೆ ಪಿ ನಡ್ಡಾ ಬಿ ಜೆ ಪಿಯಿಂದ ಅಂದರೆ ಜನಸೇನಾ ಹಾಗೂ ಬಿ ಜೆ ಪಿ ಮೈತ್ರಿ ಮಾಡಿಕೊಳ್ಬಹುದು ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಆಂಧ್ರದಲ್ಲಿ ಟಿ ಡಿ ಪಿ ಜನಸೇನಾ ಬಿ ಜೆ ಪಿ ಈ ಮೂರೂ ಮೈತ್ರಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ರಿಸಲ್ಟ್ ಆಗುತ್ತೆ ಜಗನ್ನ ಸೋಲ್ಸೋದಕ್ಕೆ ದೊಡ್ಡ ಮಟ್ಟದ ಮೈತ್ರಿ ಥರ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇರೋ ಟೈಮಲ್ಲೇ ಟಿ ಡಿ ಪಿಯನ್ನು ಬಿಟ್ಟು ಬರೀ ಜನಸೇನದ ಪವನ್ ಕಲ್ಯಾಣಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿದೆ ಹಾಗಿದ್ರೆ ಟಿ ಡಿ ಪಿಯ ಬಿಟ್ಟು ಟಿ ಡಿ ಪಿಯನ್ನು ಬಿಟ್ಟು ಜನಸೇನ ಮತ್ತು ಬಿ ಜೆ ಪಿ ಮೈತ್ರಿ ಮಾಡ್ಕೊಳ್ಳೋದು ಫಿಕ್ಸ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಯಾಕಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನಸೇನಾಗೆ ಏಳು ಪರ್ಸೆಂಟು ವೋಟ್ ಶೇರ್ ಬಂದಿತ್ತು ಏಳು ಪರ್ಸೆಂಟ್ ಫಸ್ಟ್ ಟೈಮ್ ಎಲೆಕ್ಷನ್ ಕಂಡಕ್ಟ್ ಮಾಡಿತ್ತು ಏಳು ಪರ್ಸೆಂಟ್ ವೋಟ್ ಶೇರ್ ಬಂದಿತ್ತು ಅದನ್ನೇ ಈಗ ಪವನ್ ಕಲ್ಯಾಣ್ ಸಾಕಷ್ಟು ತಮ್ಮ ರ್ಯಾಲಿಗಳಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಏಳು ಪರ್ಸೆಂಟ್ ಮಾತ್ರ ವೋಟ್ ಬಂದಿತ್ತು ಒಂದೇ ಒಂದು ರೂಪಾಯಿ ಖರ್ಚು ಮಾಡಿರಲಿಲ್ಲ ನಾವು ಒಂದು ರೂಪಾಯಿ ಖರ್ಚು ಮಾಡಿದೆ ಏಳು ಪರ್ಸೆಂಟ್ ವೋಟ್ ತಗೊಳ್ಳೋದು ಸುಲಭ ಏನಲ್ಲ ಈ ಬಾರಿ ಆ ವೋಟ್ ಶೇರ್ ಇಪ್ಪತ್ತೈದಕ್ಕೂ ಜಾಸ್ತಿ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಜನಸೇನಾ ಪಾರ್ಟಿ ಇದ್ದಂತೆ ಕಾಣಿಸ್ತಾ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ವೋಟ್ ಶೇರ್ ಜನಸೇನಾಗೆ ಬಂದರೆ ಬಿ ಜೆ ಪಿ ಮೈತ್ರಿ ಆದರೆ ಬಿ ಜೆ ಪಿಯಿಂದ ಲಾಸ್ಟ್ ಟೈಮ್ ಒಂದೂವರೆ ಎರಡು ಪರ್ಸೆಂಟ್ ಬಂದಿತ್ತು ಐದು ಪರ್ಸೆಂಟ್ ವೋಟ್ ಶೇರ್ ಬಂದರೂ ಕೂಡ ಮೂವತ್ತು ಪರ್ಸೆಂಟ್ ವೋಟ್ ಶೇರ್ ಜನಸೇನಾ ಮತ್ತು ಮಿತ್ರ ಪಕ್ಷಕ್ಕೆ ಬಂದಂತಾಗುತ್ತೆ ಯಾಕಂದರೆ ಕಳೆದ ಬಾರಿ ಟಿ ಡಿ ಪಿ ಮೂವತ್ತೊಂಬತ್ತು ಪರ್ಸೆಂಟ್ ವೋಟ್ಷೇರ್ ತೊಗೊಂಡಿತ್ತು ಅಟ್ ದ ಸೇಮ್ ಟೈಮ್ ವೈ ಎಸ್ ಆರ್ ಸಿ ಪಿ ನಲ್ವತ್ತ ಏಳಕ್ಕೂ ನಲವತ್ತೇಳು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿತ್ತು ಐ ಎಷ್ಟು ಶೇರ್ ತಗೊಂಡು ಗೆದ್ದಿತ್ತು ಸೊ ಎರಡೂ ಪಾರ್ಟಿಗಳಿಗೆ ಈಗ ಜನಸೇನಾ ಪಕ್ಷದ ಪವನ್ ಕಲ್ಯಾಣ ಒಂದು ರೀತಿ ಎದುರಾಳಿ ಆಗಿದ್ದಾರೆ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಶಕ್ತಿಗೆ ಅವರ ಒಂದು ನೀತಿಗೆ ಪ್ಲ್ಯಾನ್ಗೆ ಶಹರ್ಜಿಗೆ ನರೇಂದ್ರ ಮೋದಿಯವರ ಮೇನಿಯ ಮ್ಯಾಜಿಕ್ ಎಲ್ಲ ಒಟ್ಟಾದರೆ ಪವನ್ ಆ್ಯಂಡ್ ಮೋದಿ ಇಬ್ಬರು ಒಟ್ಟಾದರೆ ಹೊಸ ರೀತಿಯ ಕ್ರಾಂತಿ ಆಗ್ಬಹುದು ಆಂಧ್ರದಲ್ಲಿ ಮ್ಯಾಜಿಕ್ ಮಾಡ್ತಾರೆ ನೋಡ್ತಾ ಇರಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಎರಡು ಒಟ್ಟಿಗೆ ಬರುತ್ತೆ ಆಂಧ್ರದು ಹಾಗಾಗಿ ಲೋಕಸಭಾ ಚುನಾವಣೆ ಅಂದಾಗ ನರೇಂದ್ರ ಮೋದಿಯವರ ವರ್ಚಸ್ಸು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅಂದರೆ ಬಿ ಜೆ ಪಿ ಪರವಾದಂಥ ವೋಟ್ಗಳ ಮತದಾರರು ಆ ದಿಕ್ಕಿನಲ್ಲಿ ಥಿಂಕ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಹಾಗಾಗಿ ಅದು ಕೂಡ ಪವನ್ ಕಲ್ಯಾಣಿಗೆ ಸ್ವಲ್ಪ ಓಟನ್ನು ತಂದು ಕೊಡಬಹುದು ಅಂತ ಈಗಾಗಲೇ ಪವನ್ ಕಲ್ಯಾಣ್ ವರಾಹಿ ವಿಜಯ ಯಾತ್ರೆಯನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇದ್ದಾರೆ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಹೋಗಿ ಹಾಗಾಗಿ ಅದು ಕೂಡ ಅತಿ ಹೆಚ್ಚು ಮತಗಳನ್ನು ತಂದು ಕೊಡಬಹುದು ಈ ಬಾರಿ ಕಳೆದ ಬಾರಿ ಏನೂ ಇಲ್ದಿರ ಜಸ್ಟ್ ಕಂಟೆಸ್ಟ್ ಮಾಡಿದ್ದಷ್ಟೇ ಆಗಲೇ ಏಳು ಪರ್ಸೆಂಟ್ ಓಟ್ ಬಂದಿತ್ತು ಅಂದರೆ ಈ ಬಾರಿ ಡೆಫಿನೆಟ್ಲಿ ಒಂದು ಹೊಸ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ತಾರೆ ಪವನ್ ಕಲ್ಯಾಣ್ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಪವನ್ ಕಲ್ಯಾಣ್ ಜೊತೆಗೆ ಮೋದಿ ಒಂದಾದರೆ ಅಮಿತ್ ಶಾ ಅವರ ಒಂದು ತಂತ್ರಗಾರಿಕೆ ಜೊತೆಯಾದರೆ ಮ್ಯಾಜಿಕ್ ಆಗಬಹುದು ಆಂಧ್ರದಲ್ಲಿ ಅಂತ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಧಾನಸಭೆ ಮತ್ತು ಲೋಕಸಭೆ ಆಂಧ್ರದಲ್ಲಿ ಏನು ಆಗ್ತಾ ಇದೆ ಇದರಲ್ಲಿ ಪವನ್ ಕಲ್ಯಾಣ್ ಮತ್ತು ಮೋದಿ ಪಕ್ಷ ಬಿ ಜೆ ಪಿ ಪಕ್ಷ ಒಂದಾದರೆ ಏನಾದರೂ ಮ್ಯಾಜಿಕ್ ಮಾಡುವಂಥ ಸಾಧ್ಯತೆ ಇದೆಯಾ ವರ್ಕೌಟ್ ಆಗುತ್ತಾ ಈ ಒಂದು ಕಾಂಬಿನೇಷನ್ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ